ನೀನು ಕ್ಲಾಸ್ ತಗೋತಿದ್ದೀನಿ ಅಂತ ಅನ್ಕೋಬೇಡ. ಲೈಫ್ ಅಲ್ಲಿ ಏನಾದರೂ ಗೋಲ್ ಇಟ್ಕೋ, ಅದಕ್ಕೋಸ್ಕರ ಕಷ್ಟಪಡು, ಗೋಲ್ನ ಸಾಧಿಸು, ಅದು ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಬಿಟ್ಟು ಈ ತರ ಟೈಮ್ ವೇಸ್ಟ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಹೇಳು. ಫ್ರೆಂಡ್ಸ್ ಇರಬೇಕು ಬೇಡ ಅನ್ನಲ್ಲ, ಆದರೆ ನಮ್ಮ ಕ್ಯಾರೆಕ್ಟರ್ನ ಹಾಳ್ ಮಾಡೋ ಫ್ರೆಂಡ್ಸ್, ನಮ್ಮ ಫ್ಯೂಚರ್ನ ಸ್ಪಾಯಿಲ್ ಮಾಡೋ ಫ್ರೆಂಡ್ಸ್ ಇರಬಾರದು. ನೀನು ನನ್ನ ಮೇಲೆ ಆರೋಪ ಮಾಡ್ತಿದ್ರು ನಾನು ಯಾಕೆ ಸೈಲೆಂಟ್ ಆಗಿದ್ದೆ ಗೊತ್ತಾ? ಸತ್ಯ ಹೇಳೋಕೆ ನನಗೆ ಎಷ್ಟು ಟೈಮ್ ಬೇಕಾಗತ್ತೆ ಹೇಳು? ನೀನೇನ್ ಮಾಡ್ತಿದ್ಯಾ ಅಂತ ಎಲ್ಲರ ಮುಂದೆನೂ ಹೇಳಿದ್ರೆ ಏನಾಗತ್ತೆ ಅಂತ ಗೊತ್ತಾ? ತಕ್ಷಣ ನಿನ್ನ ಓದನ್ನ ನಿಲ್ಲಿಸ್ತಾರೆ, ಮನೇಲಿ ಕೂರಿಸ್ತಾರೆ, ಒಂದೊಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತಾರೆ. ಯಾವ ಐಐಟಿಗೋ ಇಲ್ಲ ಯಾವ್ದೋ ಸಾಫ್ಟ್ವೇರ್ ಕಂಪ್ನಿಗ್ ಸಿಇಒ ಆಗಿರ್ಬೇಕಾಗಿರೋಳು ಹೌಸ್ ವೈಫ್ಗಷ್ಟೇ ಸೀಮಿತ ಆಗ್ತೀಯ. ಹಾಗಾಗೋದು ನಿನ್ಗಿಷ್ಟನ ಹೇಳು. ಹಾಗಾಗ್ಬಾರ್ದು ಅಂದ್ರೆ ನೀನ್ ಬದ್ಲಾಗ್ಬೇಕು ಶ್ರಾವ್ಯ, ರೆಸ್ಪಾನ್ಸಿಬಲ್ ಆಗಿರ್ಬೇಕು, ಓದಿನ ಬಗ್ಗೆ ಕಾನ್ಸಂಟ್ರೇಟ್ ಇರ್ಬೇಕು. ಇದೆಲ್ಲ ಹೇಳಕ್ಕೆ ನೀವ್ ಯಾರು ಅಂತ ನೀನ್ ಕೇಳ್ಬೋದು. ನಾನು ನಿನ್ ಚಿಕ್ಕಮ್ಮ, ನಿಮ್ ಅಮ್ಮನ್ ಥರಾನೇ ನಾನು. ನೀನ್ ದಾರಿ ತಪ್ಪಿದ್ರೆ ನಾನ್ ನೋಡ್ಕೊಂಡು ಸುಮ್ನಿರಲ್ಲ. ಇನ್ನೊಂದ್ಸಲ ಇದು ರಿಪೀಟ್ ಆದ್ರೆ ನಾನೇನ್ ಮಾಡ್ತೀನಿ ಅಂತ ನೀನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಏನೇ ಶ್ರಾವ್ಯ, ಅವಳು ನಿನಗೆ ವಾರ್ನಿಂಗ್ ಕೊಡ್ತಿದ್ದಾಳೆ, ಏನಾಯ್ತು? ನೀವ್ ಯಾವಾಗ ಬಂದ್ರಿ? ಈಗ್ಲೇ. ಅಂದ್ರೆ ಇವ್ರಿಗೆ ಮೊದ್ಲು ನಡೆದಿದ್ದು ಏನು ಗೊತ್ತಿಲ್ಲ ಅಂತಾಯ್ತು. ಏನಿದೆ, ಆಗ್ಲೇ ಗ್ರಾನಿ ಹತ್ರ ಅವಳು ಮಾಡಿದ ತಪ್ಪಿನ ಬಗ್ಗೆ ಹೇಳಿದ್ನಲ್ಲ, ಅದು ಇನ್ಸಲ್ಟ್ ಅನ್ಕೊಂಡು ನನ್ನೇ ಹೆದರಿಸ್ತಿದ್ದಾರೆ. ಅವಳು ತಪ್ಪು ಮಾಡಿ ನಿನ್ನ ಯಾಕೆ ಹೆದರಿಸ್ತಾಳೆ? ವಸೂಕ ಯಾವಾಗ್ಲೂ ಹೀಗೆ ಅಲ್ವಾ ಆಂಟಿ, ಅವ್ರು ಎಷ್ಟು ಸಲ ಅವ್ರು ಮಾಡಿ ತಪ್ಪಿಗೆ ನನ್ನನ್ನು ಬಲಿ ಮಾಡಿಲ್ಲ? ಹೂ ಕಣೆ, ಅವಳ ಅನಾಚಾರಕ್ಕೆ ನಾನು ಎಷ್ಟೋ ಸಲ ಬಲಿಯಾಗಿ. ನೀವು ಜಾಣತನದಿಂದ ತಪ್ಪಿಸ್ಕೊಳ್ತಾ ಇದೀರಾ? ನನಗಷ್ಟೊಂದು ಬುದ್ಧಿ ಎಲ್ಲಿಂದ ಬರಬೇಕು? ಬೇಕಾದ್ರೆ ಒಂದುದ್ದ ಸ್ಟೋರಿ ಹೇಳ್ಬಿಟ್ ನೋಡಿ, ನನಗ್ ನೆನಪಿರಲ್ಲ. ಒಂದ್ ವೇಳೆ ನನಗ್ ಬುದ್ಧಿ ಇದ್ದಿದ್ರೆ ಯಾವ್ದೋ ಕಲೆಕ್ಟರ್ ಆಗ್ತಿದ್ದೆ ಅಲ್ವೇನ್ರಿ? ನನಗನ್ಸೋ ಪ್ರಕಾರ ನಾನ್ ಬಸ್ ಕಂಡಕ್ಟರ್ ಜಾಬ್ಗೂ ಲಾಯಕ್ಕಿಲ್ಲ. ಯಾಕ್ರಿ ಮುಖನ ಹಾಗಿಡ್ಕೊಂಡಿದ್ದೀರಾ? ನಾನ್ ನಗ್ತಿಲ್ವಾ? ನೀವು ನಗ್ರಿ. ನೀವು ನಿಜವಾಗ್ಲೂ ನಗ್ತಾ ಇದ್ದೀರಾ? ಚೆನ್ನಾಗಿದೆ. ನಿಜವಾದ ನಗು ಸುಳ್ಳಾಗು ಅಂತ ಎರಡ್ ತರ ಇರತ್ತಾ? ಸರಿ ಬಿಡಿ, ನಿಮ್ ಹತ್ರ ಇದ್ರೆ ಆಗಲ್ಲ, ಅಲ್ಲಿ ನನಗೆ ತುಂಬಾನೇ ಕೆಲ್ಸ ಇದೆ. ನಿಮ್ಗೆ ಇವೆಂಟ್ ಕೆಲ್ಸ ಇದೆಯಲ್ಲ, ನೋಡ್ಕೊಳ್ಳಿ. ಮನೆ ಜಗಳ ಎಲ್ಲ ನಿಮ್ಗೆ ಯಾಕೆ ಬಿಡಿ? ಕಷ್ಟ ಏನಿಲ್ಲಮ್ಮ, ನಾವು ಖುಷಿಯಾಗೇ ಇದ್ದೀವಿ. ನಾನ್ ನಿಮ್ ಸ್ವಂತ ಮಗಳಲ್ದೇ ಇದ್ರು ನಿಮ್ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಮಗಳು ಅಪ್ಪ. ನನ್ನಿಂದಲೇ ನೀವು ಕಷ್ಟ ಪಡ್ತಿರೋದು. ನಿಮ್ಗೆ ಪರಿಸ್ಥಿತಿ ಬರಬಾರ್ದು ಅಂತಾನೆ ಅವತ್ತು ನರ್ಸರಿನ ಮಾರ್ಬೇಡಿ ಅಂದಿದ್ದೆ. ಅವತ್ತು ನನ್ ಮಾತೇ ಕೇಳ್ದೆ. ಈಗ ಕೆಲ್ಸ ಕಾರ್ಯ ಅದು ಇದು ಅಂತ. ಮಗಳೇ ಅಳ್ತಿದ್ಯಾನಮ್ಮ? ಬೇಡಮ್ಮ, ನಾವು ಚೆನ್ನಾಗೇ ಇದ್ದೀವಮ್ಮ. ನೀನು ರಾಕಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದ ಹಾಗೆ. ಅಳಬೇಡ ಮಗಳೇ, ಇಲ್ಲಿ ಕೇಳು, ನೀನ್ ಹತ್ರ ನನಗೂ ಅಳು ಬಂದ್ಬಿಡತ್ತೆ.
ಹೊರಗಡೆ ಇದ್ದೀನಮ್ಮ, ಆದ್ರೆ ಎಲ್ರೂ ನನ್ನೇ ನೋಡ್ತಾರೆ. ಈ ವಯಸ್ಸಲ್ಲಿ ಯಾವ ಕೆಲಸ ಮಾಡ್ತೀರಪ್ಪ? ಏನೋ ಒಂದ್ ಮಾಡ್ತೀನಮ್ಮ, ಯಾವ್ದಾದ್ರೂ ಪರವಾಗಿಲ್ಲ. ಅಪ್ಪ, ನಮ್ಮ ಮನೆಯವ್ರನ್ನ ಕೇಳ್ತೀನಿ. ಅಳಿಯಂದ್ರನ್ನ? ಬೇಡಮ್ಮ, ಚೆನ್ನಾಗಿರಲ್ಲ. ಏನಾಗಲ್ಲ ಅಪ್ಪ, ನಿಮ್ಗೆ ಅರ್ಜೆಂಟ್ ಅಂತ ಹೇಳಿದ್ರೆ ಅವರು ತಕ್ಷಣ ಒಳ್ಳೆ ಜಾಬ್ ನೋಡ್ತಾರೆ. ನಿಮಗ್ ತಿರ್ಗಾಡೋ ಶ್ರಮ ತಪ್ಪತ್ತೆ. ಅಳಿಯಂದ್ರು ಏನಾದ್ರೂ ಅನ್ಕೊಂತಾರೇನೋ ವಸು. ಅವರು ಅಂಥವ್ರಲ್ಲ ಅಪ್ಪ, ನಿಮ್ ಮೇಲೆ ತುಂಬಾ ಗೌರವ. ಕೆಲ್ಸ ಕೇಳಿದ್ರೆ ಆ ಗೌರವನೂ ಹೊರಟೋಗುತ್ತೇನೋ ಅಂತ ಅನ್ಸತ್ತೆ ಮಗಳೇ. ಅಲ್ದೆ ನನ್ಗೋಸ್ಕರ ಅಳಿಯಂದ್ರು ಕೆಲ್ಸ ಹುಡುಕ್ಬೇಕು, ಅದೊಂದು ಶ್ರಮ. ಶ್ರಮ ಅಂತ ಏನು ಇಲ್ಲಪ್ಪ, ಅವ್ರ ಆಫೀಸಲ್ಲೇ ನಿಮಗೆ ಕೆಲ್ಸ ಕೊಡ್ತಾರೆ, ಚೆನ್ನಾಗಿರತ್ತೆ. ಒಂದ್ಸಲ ಯೋಚನೆ ಮಾಡಮ್ಮ. ಏನಾಗಲ್ಲ ಬಿಡು ಅಪ್ಪ, ಅವ್ರನ್ ಕೇಳಿ ಮತ್ತೆ ನಿಂಗ್ ಕಾಲ್ ಮಾಡ್ತೀನಿ. ಇರ್ತೀನಪ್ಪ. ಅಪ್ಪ ಹುಷಾರು. ಸರಿ ಮಗಳೇ. ಏನ್ ಹೇಳ್ತಾ ಇದ್ರ ಅದಕ್ಕೆ? ನೀವ್ ಎಷ್ಟ್ ಹೇಳಿದ್ರು ಕೇಳ್ದೆ ನಾನ್ ಮಾಡೇ ಮಾಡ್ತೀನಿ ಅಂತ ಅವಸು ಪಟ್ಟ ಹಿಡ್ದು ಅಭಿ ಮೇಲೆ ಒತ್ತಡ ಹಾಕಿ ರಾಕಿನ ದತ್ತು ತಗೊಳ್ಳೋ ತರ ಮಾಡಿ ಅವನನ್ನ ಈ ಮನೆ ವಾರಸ್ದಾರ ಮಾಡ್ಲಿಲ್ವಾ? ಹೌದು. ಈಗ ಅವಳ ತಂದೆ ಅಲ್ದಿರೋ ತಂದೆನ ನಮ್ಮ ಆಫೀಸ್ಗೆ ಎಂಟರ್ ಆಗೋ ತರ ಮಾಡ್ತಿದ್ದಾಳೆ. ಆ ಮನುಷ್ಯನ್ಗೋಸ್ಕರ ಆಫೀಸ್ನೇ ಧರ್ಮಛತ್ರ ಮಾಡೋಕೆ ಪ್ಲಾನ್ ಮಾಡಿದ್ದಾಳೆ. ಏನ್ ಮಾತಾಡ್ತಾ ಇದ್ದೀರ ಅದಕ್ಕೆ? ಮೂರ್ತಿ ಅಂಕಲ್ಗೆ ಜಾಬ್ ಬೇಕಂತೆ ಅತ್ತೆ. ಅಭಿ ಭಾವನ್ ಕೈಲಿ ರೆಕಮೆಂಡ್ ಮಾಡಿಸಿ ಆಫೀಸ್ ನಲ್ಲಿ ಜಾಬ್ ಕೊಡಿಸು ಅಂತ ವಸು ಅಕ್ಕನ ಮೂರ್ತಿ ಅಂಕಲ್ ಕೇಳಿದ್ರಂತೆ. ಅದಕ್ಕೆ ವಸು ಆಯ್ತು ಅಂದ್ಲು. ಅದಕ್ಕೆ ಕೆಲ್ಸದ ನೆಪ ಮಾಡ್ಕೊಂಡು ಮೊದ್ಲು ಆಫೀಸ್ ಒಳಗಡೆ ಕಾಲಿಟ್ಟು ಆಮೇಲೆ ನೆಮ್ಮದಿಯಿಂದ ಮನೆಗ್ ಸೇರ್ಕೋಬೇಕು ಅಂತ ಅಪ್ಪ ಮಗಳು ಪ್ಲಾನ್ ಮಾಡಿದ್ದಾರೆ. ಫಸ್ಟ್ ವಸು ಅಕ್ಕನ ಜೊತೆ ಆ ರಾಕಿ ಬಂದ, ನೆಕ್ಸ್ಟ್ ಅಂಕಲ್ ಆಂಟಿನೂ ಬರ್ತಾರೆ. ಮನೇಲಿರೋ ಗೆಸ್ಟ್ ರೂಮು ಅವ್ರ ಪರ್ಮನೆಂಟ್ ಬೆಡ್ರೂಮ್ ಆಗತ್ತೆ. ಅದಕ್ಕೆ ಅದಕ್ಕೆ ಆ ವಸು ಸ್ವಲ್ಪ ಸ್ವಲ್ಪ ಈ ಮನೆ ಮೇಲೆ ಹಕ್ಕು ಚಲಾಯಿಸ್ತಿದ್ದಾಳೆ. ಎಲ್ರು ಅವಳು ಮುಷ್ಟಿಲ್ ಹಿಡ್ಕೊಂಡಿದ್ದಾಳೆ. ಆಗ್ಲೇ ಅಲ್ವಾ ಅವಳು ಆಡಿದ್ದೆ ಆಟ ಮಾಡಿದ್ದೆ ದರ್ಬಾರ್ ಆಗೋದು. ಈ ವಸು ಅಕ್ಕ ಎಲ್ಲ ಒಂದ್ ಪ್ಲಾನ್ ಇಟ್ಕೊಂಡೇ ಮಾಡ್ತಿದಾರೆ ಅತ್ತೆ. ಮೊದ್ಲು ಅಭಿಭಾವನ ಅವ್ರ ಮಾತ್ ಕೇಳೋ ತರ ಮಾಡ್ಕೊಂಡು ಆಮೇಲೆ ಭಾಸ್ಕರ್ ಭಾವಂಗೆ ಜಾಬ್ ಹೋಗೋ ತರ ಮಾಡಿ ಮತ್ತೆ ಅವರೇ ಜಾಬ್ ಕೊಡ್ಸಿದ್ರು. ಭಾವನಿ ಅಕ್ಕ ಮತ್ತೆ ಭಾಸ್ಕರ್ ಭಾವ ಅವ್ರ ಮಾತನ್ನೇ ಕೇಳೋ ತರ ಮಾಡ್ಕೊಂಡ್ರು. ಮಾವನ ಇಂಪ್ರೆಸ್ ಮಾಡಿ ನಿಮ್ ಮಾತಿಗೆ ಬೆಲೆನೇ ಇಲ್ದಿರೋ ತರ ಮಾಡಿದ್ರು. ಇನ್ ನಮ್ಮವ್ರ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಅದ್ಕೆ ಅವರ ದೊಡ್ಡ ಭಕ್ತ. ನಾನಂತೂ ಏನು ಮಾತಾಡಕ್ಕಾಗಲ್ಲ. ಇನ್ನು ಸುಮಾ ಆಂಟಿ ನನಗಿಂತನೂ ಕಡಿಮೆನೆ ಮಾತಾಡ್ತಾರೆ. ಹಾಗ್ ನೋಡಿದ್ರೆ ವಸು ಅಕ್ಕನ ಎದುರಿಸೋರ್ ಯಾರು ಇಲ್ಲ ಅತ್ತೆ. ನೀವ್ ಹೇಳಿದ ಮಾತು ಅಷ್ಟು ನಿಜನಾ? ನೀವೇ ಕಣ್ಣಾರೆ ನೋಡ್ತಿದ್ದೀರಲ್ಲ ಅದಕ್ಕೆ ಮತ್ತೆ ನಿಜನ ಅಂತ ಕೇಳ್ತಿದ್ದೀರಾ? ಆ ವಸು ಅವಳ ತಂದೆ ಜಾಬ್ ಬಗ್ಗೆ ಅಭಿನ ಕೇಳಕ್ ಹೊರಟಿರೋದು ನಿಜನಾ? ನಾನ್ ಯಾಕೆ ಸುಳ್ಳು ಹೇಳಿ ಅದಕ್ಕೆ? ಬೇಕಾದ್ರೆ ಆ ವಸುನೆ ಕರೆದ್ ಕೇಳಿ. ಒಂದು ಮಾತ್ರ ಸತ್ಯ ಅದಕ್ಕೆ, ಆ ಮೂರ್ತಿ ನಮ್ಮ ಆಫೀಸ್ಗೆ ಸೇರ್ಕೊಂಡ್ರೆ ಈ ಮನೆಗ್ ಬರೋದ್ ಗ್ಯಾರಂಟಿ. ಆ ಅಪ್ಪ ಮಗಳು ನಮ್ಮ ತಲೆ ಮೇಲೆ ಕೂತ್ಕೊಂಡು ಹಕ್ಕು ಚಲಾಯಿಸೋದಂತೂ ಪಕ್ಕ. ವಸು ಹೇಗಿದ್ರು ಮಾತಿನ ಮೇಲೆ ನಿಲ್ಲಲ್ಲ, ನೀವಾದ್ರೂ ಮಾತು ತಪ್ಪಬೇಡಿ. ಅದಕ್ಕೆ ನಡಿ ಹಾರಿಕಾ, ನಡಿ ನಡಿ.
ನೋಡ್ದೇನೆ ಅವಸುನ ಕೊಟ್ಟೇಟ್ಗೆ ಕಣ್ಣೀರು ಗಳಗಳ ಅಂತ ಬಂದ್ಬಿಡ್ತು. ಅತ್ತೆ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡಿದ್ಯಲ್ಲ, ಅದಕ್ಕೆ ಅಲ್ವೇನೆ ಬೆಂಕಿ ಹಚ್ಚಿದ್ದು. ನಾಳೆ ಆ ಮೂರ್ತಿಗೆ ಅಭಿ ಕೆಲ್ಸ ಕೊಟ್ನೋ ಆ ವಸು ಕತೆ ಮುಗ್ದ ಹಾಗೆ. ಏನೇ ಆದ್ರೂ ವಸು ಅಕ್ಕನ ತೊಂದರೆ ಕೊಟ್ಟೆ ಬಿಡು. ಅದೇ ತಾನೇ ನನ್ನ ಆಹಾರ ಅಗದು ನೋಗ್ಬಿಟ್ಟೆ, ಈಗ ಹೊಟ್ಟೆ ತುಂಬ ಹೋಯ್ತು ಕಣೆ. ನನ್ನ ಮುದ್ದು ಮಂಗರಿಗಳು. ಹಲೋ ಅಕ್ಕ. ಹಲೋ ಅಕ್ಕ, ನನ್ನ ಡ್ರಾಯಿಂಗ್ ಹೇಗಿದೆ? ಸೂಪರ್ ಆಗಿದೆ. ಮತ್ತೆ ನನ್ನ ಡ್ರಾಯಿಂಗು? ಇನ್ನೂ ಸೂಪರ್. ಅಕ್ಕ, ನನ್ನ ಡ್ರಾಯಿಂಗ್ ಹೇಗಿದೆ? ಓಕೆ ಅಕ್ಕ, ನಿಮಗ್ ಡ್ರಾಯಿಂಗ್ ಬರುತ್ತಾ? ಬರಲ್ಲ. ಯಾಕೆ? ನಿಮ್ಮ ಮಿಸ್ ಹೇಳ್ಕೊಟ್ಟಿಲ್ವಾ? ನನ್ ಸಬ್ಜೆಕ್ಟೇ ಬೇರೆ. ನೀನ್ ಏನ್ ಓದಿದ್ಯಾ ಅಕ್ಕ? ನಿನಗ್ಯಾಕೋ? ನಿನಗೆ ನಿಮ್ಮಮ್ಮಂಗೆ ಎಲ್ರ ವಿಷಯನೂ ಬೇಕಾ? ರಾಕಿ ಖಾಕ್ ಹೇಳ್ಬೇಡ ಅಕ್ಕ. ನಾನ್ ನಿಮ್ಗೆ ಡ್ರಾಯಿಂಗ್ ಹೇಳ್ಕೊಡ್ಲ? ಈ ಡ್ರಾಯಿಂಗ್ ಗೇಮ್ ಎಲ್ಲ ಬಿಟ್ಟು ಯಾವ್ದಾದ್ರೂ ಗೇಮ್ ಆಡೋಣ. ಓಕೆ ಅಕ್ಕ, ಆಡೋಣ. ಹಲೋ, ನೀನು ಡ್ರಾಯಿಂಗ್ ಮಾಡು, ನಾವ್ ಆಡ್ಕೋತೀವಿ. ರಾಕಿನ ಜೊತೆಗೆ ಸೇರ್ಸ್ಕೊಳ್ಳೋಣ ಅಕ್ಕ. ಸರಿ, ಯಾವ ಗೇಮ್ ಆಡೋಣ? ಕಳ್ಳ ಪೊಲೀಸ್. ಓಕೆ, ನಾನ್ ಪೊಲೀಸು, ನೀವೆಲ್ರೂ ಕಳ್ಳರು. ನಾನ್ 5 ಸೆಕೆಂಡ್ಸ್ ಕಣ್ ಮುಚ್ಕೋತೀನಿ, ಹೋಗಿ ಬಚ್ಚಿಟ್ಕೊಳ್ಳಿ. 1, 2, 3, 4, 5. ಕಳ್ಳರೆಲ್ಲಿದ್ದಾರೋ ಅಲ್ಲೇ ಗಪ್ಚುಪ್. ಏಯ್, ನಿನಗ್ ಬುದ್ಧಿ ಇದ್ಯಾ? ಅನು ಯಾಕೆ ಕೆಳಗ್ ಬೀಳಿಸ್ದೆ? ನಾನ್ ಬೀಳಿಸ್ಲಿಲ್ಲ ಅಕ್ಕ, ಅವಳೆ ಬಿದ್ದೋದ್ಲು. ಶಟ್ ಅಪ್, ಬೀಳ್ಸಿ ಸುಳ್ಳು ಹೇಳ್ತಿದ್ಯಾ? ನಿಜ ಅಕ್ಕ, ಬೇಕಾದ್ರೆ ಅನೂನೆ ಕೇಳು. ಬೇಕಾಗಿಲ್ಲ, ನೀನೆ ತಳ್ಳಿದ್ದು. ನೀನು ನಿಮ್ಮಮ್ಮ ಇಬ್ರು ಒಂದೇ, ಜೊತೆಲಿ ಇರೋರ್ನ ಹರ್ಟ್ ಮಾಡ್ತೀರಾ. ನನಗ್ ಏನ್ ಬೇಕಾದ್ರು ಅನ್ನಕ್ಕ, ಆದ್ರೆ ನಮ್ಮ ಮಮ್ಮಿಗೆ ಏನು ಅನ್ಬೇಡ. ಈ ಧಿಮಾಕಿಗೇನ್ ಕಮ್ಮಿ ಇಲ್ಲ. ನಿನಗೂ ಹೇಳ್ತೀನಿ, ನಿನ್ ಮಮ್ಮಿಗೂ ಹೇಳ್ತೀನಿ, ನನಗೇನ್ ಭಯ ಇಲ್ಲ. ಅನು, ಜೋರಾಗೇನಾದ್ರೂ ಏಟ್ ಬಿತ್ತಾ? ನೋತಿದ್ಯಾ? ಇಲ್ಲ ಅಕ್ಕ, ನಂಗೇನು ಏಟಾಗಿಲ್ಲ. ಐ'ಮ್ ಫೈನ್. ಈಗ ಕಳ್ಳ ಪೊಲೀಸ್ ಆಟ ಸಾಕು, ನನ್ ಫೋನ್ ಅಲ್ಲಿ ವಿಡಿಯೋ ಗೇಮ್ ಮಾಡೋಣ, ನಡಿ. ಅಕ್ಕನ ಮಾತಿಗೆ ಫೀಲ್ ಆಗ್ತಿದ್ಯಾ ರಾಕಿ? ಇಲ್ಲ ಕೀರ್ತಿ, ಅವ್ರ ನಮ್ ಅಕ್ಕ ಅಲ್ವಾ. ನೀನು ಅನೂನ ತಳ್ಳಿಲ್ಲ.
ಹಾಯ್ ಬೇಬಿ. ಏನ್ ರಾಹುಲ್ ಈ ಟೈಮ್ ಅಲ್ಲಿ ಕಾಲ್ ಮಾಡ್ತಿದ್ಯಾ? ನಿದ್ದೆ ಬರ್ತಿಲ್ಲ ಬೇಬಿ, ಸ್ವಲ್ಪ ಹೊತ್ತು ನನ್ ಜೊತೆ ಮಾತಾಡ್ಬೋದಲ್ಲ? ನೀನ್ ಯಾವಾಗಂದ್ರೆ ಅವಾಗ ಈ ತರ ಕಾಲ್ ಮಾಡಿದ್ರೆ ನಾನ್ ಸಿಕ್ಕಾಕೋತೀನಿ ರಾಹುಲ್. ನಮ್ ವಸು ಚಿಕ್ಕಮ್ಮ ನನ್ನ ವಾಚ್ ಮಾಡ್ತಿದ್ದಾರೆ. ನಿನ್ನೆ ಆಲ್ಮೋಸ್ಟ್ ಸಿಕ್ಕಾಕೊಳ್ಳೋದ್ರಲ್ಲಿದ್ವಿ, ಆದ್ರೂ ಚಿಕ್ಕಮ್ಮ ಈ ವಿಷಯನ ಮನೇಲಿ ಹೇಳಿಲ್ಲ. ಹೋಗ್ಲಿ, ನಾನ್ ಬಂದ್ ಹೇಳ. ಯಾಕೆ ತಮಾಷೆ ಅನ್ನಿಸ್ತಿದ್ಯಾ? ಇಷ್ಟೊತ್ತಲ್ಲಿ ಅವಳೇನ್ ಮಾಡ್ತಿದ್ದಾಳೆ ಅಲ್ಲಿ? ಅದಲ್ಲ ಬೇಬಿ, ಪ್ಲೀಸ್ ಸ್ವೀಟ್ ಆಗೊಂದು ಕಿಸ್ ಕೊಡೆ. ಈ ತರ ಹುಚ್ಚಾಟಗಳೆಲ್ಲ ಇಲ್ಲಿ ಬೇಡ. ನಮ್ಮ ಮನೇಲಿ ಯಾರಾದ್ರೂ ನೋಡಿದ್ರೆ ನನ್ನ ಕಥೆ ಅಷ್ಟೇ. ಪ್ಲೀಸ್ ಒಂದೇ ಕಿಸು. ಪ್ಲೀಸ್ ರಾಹುಲ್, ನನಗ್ ತೊಂದ್ರೆ ಕೊಡ್ಬೇಡ. ಮುತ್ ಕೊಟ್ರೆ ನಾನು ಮಲ್ಕೋತೀನಿ. ಈಗಾಗಲ್ಲ, ನಾನ್ ಕಾಲ್ ಕಟ್ ಮಾಡ್ತಿದ್ದೀನಿ. ಏನಾದ್ರೂ ಕಟ್ ಮಾಡಿದ್ಯೋ ನಿನ್ ಜೊತೆ? ಹಾ, ಅಲ್ಲಲ್ಲ, ಬ್ರೇಕಪ್. ಏನ್ ರಾಹುಲ್ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಶ್ರಾವಿನ್ ವಿಷಯನ ಅಕ್ಕಂಗ್ ಹೇಗ್ ಹೇಳಿ? ಹೇಳಲಾ ಬೇಡ್ವಾ? ಹೇಳಿಲ್ಲ ಅಂದ್ರೆ ಚೆನ್ನಾಗಿರಲ್ಲ, ಹೇಳಿದ್ರೆ ಅಕ್ಕ ಏನ್ ಅಂದ್ಕೋತಾಳೋ ಏನೋ. ಏನ್ ಮಾಡ್ಲಿ ಈಗ? ವಸು, ಏನು ಯಾವ್ದ್ರ ಬಗ್ಗೆ ನೋ ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ಅಕ್ಕ, ನಿಮ್ಮನ್ನೊಂದ್ ವಿಷಯ ಕೇಳ್ತೀನಿ, ತಪ್ಪಾಗಿ ತಿಳ್ಕೊಳ್ಳಲ್ಲ ತಾನೆ? ಯಾವಾಗಾದ್ರೂ ಅನ್ಕೊಂಡಿದ್ದೀನ? ಇಲ್ಲ, ನಿನ್ನಿಂದ ನನ್ಗೊಂದ್ ಸಲಹೆ ಬೇಕಿತ್ತು. ಏನದು ಕೇಳು. ಅದು ನನಗ್ ಗೊತ್ತಿರೋ ಒಂದ್ ಫ್ಯಾಮಿಲಿ ಇದೆ, ಇಬ್ರು ಅಕ್ಕ ತಂಗೀರು. ದೊಡ್ಡೋಳಿಗೆ ನಮ್ ಶ್ರಾವ್ಯನ್ ತರ ಮಗಳಿದ್ದಾಳೆ, ಕಾಲೇಜ್ ಓದ್ತಿದ್ದಾಳೆ. ಅವಳು ನಡ್ಕೊಳ್ತಿರೋ ರೀತಿ ಸರಿ ಇಲ್ಲ. ಆ ವಿಷಯ ತಿಳ್ಕೊಂಡಿರೋ ತಂಗಿ ಅಕ್ಕಂಗೆ ಅದ್ರ ಬಗ್ಗೆ ಹೇಳ್ಬೇಕಾ ಬೇಡ್ವಾ ಅಂತ ನನಗ್ ಸಲಹೆ ಕೇಳಿದ್ಲು. ಮಗಳ ವಿಷಯ ಅಕ್ಕಂಗೆ ತಂಗಿ ಹೇಳ್ಬೇಕೋ ಬೇಡವೋ ಅಕ್ಕ? ತಪ್ಪದೇ ಹೇಳ್ಬೇಕು ವಸು, ಹೆಣ್ಮಕ್ಳು ವಿಷಯದಲ್ಲಿ ಯಾವತ್ತು ನಿರ್ಲಕ್ಷ್ಯ ಮಾಡಬಾರ್ದು. ಮಕ್ಕಳು ಕೈ ತಪ್ಪ ಹೋಗೋಕ್ ಮೊದ್ಲೇ ಹುಷಾರಾಗ್ಬೇಕು. ಅಷ್ಟಕ್ಕೂ ಆ ತಂಗಿ ಯಾರು? ನಾವೇ ಅಕ್ಕ. ಹೋಳಿ ಹಬ್ಬದ ದಿನಾನು ಶ್ರಾವ್ಯ ಒಂದು ಚಿಕ್ಕ ತಪ್ಪು ಮಾಡಿದ್ಲು. ಚಿಕ್ಕ ತಪ್ಪಲ್ವಂತ ಬಿಟ್ರೆ ಅದು ದೊಡ್ಡ ತಪ್ಪಿಗೆ ದಾರಿ ಆಗತ್ತೆ ಅಂತ ಶ್ರಾವ್ಯಂಗೆ ಸೂಕ್ಷ್ಮವಾಗಿ ಹೇಳ್ದೆ. ಆದ್ರೆ ನಾನ್ ಹೇಳೋದ್ ಬೇರೆ, ನೀನ್ ಹೇಳೋದೇ ಬೇರೆ ಅಲ್ವಕ್ಕ? ನಾವು ಶ್ರಾವ್ಯನ್ ಏಜ್ ದಾಟಿ ಬಂದವರು. ಆ ಏಜಲ್ಲಿ ನಮ್ ಸುತ್ತ ಯಾವ ತರ ಆಕರ್ಷಣೆ ಇರುತ್ತೋ, ಅದರಲ್ಲಿ ಸಿಕ್ಕಾಕೊಂಡ್ರೆ ಯಾವ ತರ ತೊಂದರೆಗಳಾಗುತ್ತೋ ಅಂತ ನಮಗ್ ಗೊತ್ತು. ಏನಾದ್ರೂ ಆಗ್ಬಾರ್ದು ಆದ್ಮೇಲೆ ದುಃಖ ಪಡೋದಕ್ಕಿಂತ ಮೊದ್ಲೇ ಹುಷಾರಾಗಿರೋದು ಒಳ್ಳೇದಲ್ವಾ ಅಕ್ಕ? ಅದಕ್ಕೆ ಹೇಳ್ತಿದ್ದೀನಿ, ಅಪಾರ್ಥ ಮಾಡ್ಕೋಬೇಡ ಅಕ್ಕ. ಇಲ್ಲ ವಸು, ಮೊದ್ಲೇ ಹೇಳಿ ಒಳ್ಳೆ ಕೆಲಸ ಮಾಡಿದೆ. ಶ್ರಾವ್ಯ ನಮ್ಮಿಂದ ದೂರ ಇದ್ದು ಹಾಸ್ಟೆಲ್ ಅಲ್ಲಿ ಓದ್ತಿದ್ದಾಳೆ.
ಒಳ್ಳೆ ವಿಷಯ ಒಳ್ಳೆ ಬುದ್ಧಿ ಹೇಳಲೇಬೇಕು, ಅದು ನಮ್ ಕರ್ತವ್ಯ ಕೂಡ. ಒಂದ್ಸಲ ಶ್ರಾವ್ಯನ್ ಜೊತೆ ಮಾತಾಡಕ್ಕ, ಆದ್ರೆ ಕಾರ್ವಾಗಲ್ಲ, ಮೆತ್ತಕ್ ಹೇಳು. ಈಗ್ಲೇ ಮಾತಾಡ್ತೀನಿ ವಸು. ಮನೇಲಿ ಹೆಣ್ಮಕ್ಳಿಲ್ಲ ಅಂತ, ಮೊದಲನೇ ಸಲ ಹುಟ್ಟಿರೋ ಹೆಣ್ಮಗು ಅಂತ ಅತ್ತೆ ಜೊತೆ ಎಲ್ರು ಶ್ರಾವ್ಯನ್ನ ತುಂಬಾ ಮುದ್ದಾಗಿ ಬೆಳೆಸಿದ್ವಿ. ಅವಳಗ್ ಸ್ವತಂತ್ರನೂ ಕೊಟ್ವಿ. ಅದ್ರಿಂದಲೇ ಅವಳಗ್ ಯಾರು ಏನು ಹೇಳಲ್ಲ ಅನ್ನೋ ನಂಬಿಕೆ ಶ್ರಾವ್ಯನ್ಗೆ ಜಾಸ್ತಿ ಆಗಿದೆ. ನಾನ್ ಈಗ್ಲೇ ಹೋಗಿ ಮಾತಾಡ್ತೀನಿ ವಸು. ಥ್ಯಾಂಕ್ ಯು ವಸು. ಯು ನೋ ವಾಟ್, ನಿಜವಾಗ್ಲೂ ಅವ್ರು ತಪ್ಪು ಮಾಡ್ತಿರೋದು. ಆ ತಪ್ಪನ್ನ ಕವರ್ ಮಾಡಕ್ಕೆ ಮಿಕ್ಕದವ್ರನ್ನೆಲ್ಲ ತಪ್ಪು ಮಾಡ್ತಿದ್ದಾರೆ ಅಂತ ಕ್ರಿಯೇಟ್ ಮಾಡ್ತಿದ್ದಾರೆ. ಚಿಕ್ಕಮ್ಮ ಏನ್ ತಪ್ಪು ಮಾಡ್ತಿದ್ದಾರೆ? ನಾನು ಹಾಸ್ಟೆಲ್ ಅಲ್ಲಿ ಇದ್ರು ಈ ಮನೇಲಿ ಏನ್ ನಡೀತಿತ್ತು ಅಂತ ನನಗೆಲ್ಲ ಗೊತ್ತು ಡ್ಯಾಡ್. ನಿಜವಾಗ್ಲೂ ನೀವು ಇನೋಸೆಂಟ್ಸ್, ಅದಕ್ಕೆ ಅವ್ರು ನಿಮ್ಮನ್ನ ಚೀಟ್ ಮಾಡ್ತಿದ್ದಾರೆ, ನಿಮ್ ಮೈಂಡ್ ನ ಪೊಲ್ಯೂಟ್ ಮಾಡ್ತಿದ್ದಾರೆ. ತುಂಬಾ ಬುದ್ಧಿ ಓಡಿಸಿ ಅವ್ರ ಮಗನ್ನ ಈ ಮನೆ ವಾರಸದಾರ ಮಾಡಿದ್ರು. ಅವ್ರು ಮಾಡ್ತಿರೋ ಚೀಟಿಂಗ್ಸ್ ನನಗ್ ಗೊತ್ತಾಗುತ್ತೆ ಅಂತ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ನಾನು ಈ ಮನೇಲಿ ಇದ್ರೆ ಅವ್ರ ಆಟ ನಡೆಯಲ್ಲ ಅಂತ ಗೊತ್ತಾಗಿ ನನ್ನನ್ನ ಹೇಗಾದ್ರೂ ಮಾಡಿ ಹಾಸ್ಟೆಲ್ ಕಳಿಸ್ಬೇಕು ಅಂತ ನನ್ ಬಗ್ಗೆ ನಿಮ್ಮಿಬ್ರಿಗೂ ಸುಳ್ಳು ಹೇಳಿದ್ದಾರೆ. ನೀವು ನೋಡಿದ್ರೆ ಬ್ಲೈಂಡ್ ಆಗಿ ನಂಬ್ತಿದ್ದೀರಾ. ಓಕೆ, ನನಗೆಲ್ಲ ಅರ್ಥ ಆಗೋಯ್ತು. ಈ ಮನೇಲಿ ಅವರು ಅವ್ರ ಮಗ ಬಿಟ್ರೆ ಇನ್ ಯಾರು ಹ್ಯಾಪಿ ಆಗಿರಬಾರ್ದು. ಈಗ್ಲೇ ನಾನು ಹಾಸ್ಟೆಲ್ಗೆ ಹೊರಟೋಗ್ತೀನಿ. ನೀವು ನನ್ನ ನಂಬಲಿಲ್ಲ ಅಂದ್ಮೇಲೆ ನಾನ್ ಯಾಕೆ ಈ ಮನೇಲಿರ್ಬೇಕು? ಶ್ರಾವ್ಯ ಬೇಡಮ್ಮ, ನೀನ್ ಎಲ್ಲೂ ಹೋಗ್ಬೇಡ. ಸಾರಿ ಅಮ್ಮ, ನಿಮಗ್ ನನ್ ಮೇಲೆ ಅನುಮಾನ ಬಂದಿದೆ. ನಾನ್ ಇರಲ್ಲ, ನಿಮ್ಮನ್ ನೋಡೋಣ ಅಂತ ಬಂದ್ರೆ ನನ್ನೇ ದೂರ ತಳ್ತಿದ್ದೀರಾ. ನಿನ್ನ ಯಾರು ದೂರ ಮಾಡ್ತಾ ಇಲ್ಲ, ಹಾಲಿಡೇಸ್ ಮುಗಿಯೋವರೆಗೂ ಇಲ್ಲೇ ಇರು. ಅಲ್ಲಿವರೆಗೂ ಇದ್ರೆ ಅವ್ರು ನನ್ ಮೇಲೆ ಇನ್ ಎಷ್ಟು ಕಂಪ್ಲೇಂಟ್ ಮಾಡ್ತಾರೋ ಡ್ಯಾಡಿ. ಐ ಕಾಡ್, ನಾವ್ ಯಾರ ಮಾತು ಕೇಳಲ್ಲಮ್ಮ, ನಿನ್ ಮಾತೇ ಕೇಳ್ತೀವಿ. ಸರಿನಾ? ಹೀಗೆ ಹೇಳ್ತೀರಾ ಮತ್ತೆ ಅವ್ರ ಮಾತ್ ಕೇಳಿ ನನ್ನ ಕಡೆ ಗಣಿಸ್ತೀರಾ? ನಾನೇ ಹೋಗ್ತೀನಿ. ಇನ್ ಮುಂದೆ ಹಾಗಾಗಲ್ಲಮ್ಮ, ನೀನ್ ಇಲ್ಲೇ ಇರು. ನೀನ್ ಹೋದ್ರೆ ಅಜ್ಜಿ ಬೇಜಾರು ಮಾಡ್ಕೋ. ಆದ್ರೂ ಈ ಮಾತೆಲ್ಲ ಯಾಕೆ? ಇಷ್ಟೆಲ್ಲ ಮಾಡ್ದೊಳಗೆ ನೀವೇನ್ ಹೇಳಿದ್ರು ಕೇಳಲ್ಲ, ಎಲ್ಲ ನನ್ನ ಇಷ್ಟ ಅಂತ ಒಂದ್ ಮಾತು ಹೇಳಿದ್ರೆ ಸರಿ ಹೋಗ್ತಿತ್ತಲ್ಲ. ನಾವು ಕಿವಿ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತಿದ್ವಲ್ಲ, ಏನದ್ಗೆ? ಎಲ್ಲ ಅವಳ ಇಷ್ಟದ ಪ್ರಕಾರ ಹೇಗಾಗತ್ತೆ? ಅತ್ತೆ ನಾನ ಇವಳ, ಈ ಮನೆಗೆ ದೊಡ್ಡವಳು ನಾನ ಇವಳ. ಆ ಫೀಲಿಂಗು ನಿಮಗ್ ಮಾತ್ರ ಇದೆ, ಅದಕ್ಕೆ ಅವಳಿಗೇನು ಇಲ್ವಲ್ಲ. ನೋಡು, ನೀನೇನ್ ಮಾಡ್ತೀವೋ ನನಗ್ ಗೊತ್ತಿಲ್ಲ. ನಾಳೆ ದಿನ ನಮ್ಮ ಆಫೀಸಲ್ಲಿ ನಿನ್ ತಂದೆನ ಕೆಲಸದಿಂದ ಬಿಡಿಸ್ಬೇಕು. ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನಿನ್ ಊಹೆ ಕೂಡ ಮಾಡಕ್ಕಾಗಲ್ಲ. ಅರ್ಥ ಆಯ್ತೇನಮ್ಮ? ನಾಳೇನು ನಿಮ್ಮ ಅಪ್ಪ ಏನಾದ್ರೂ ಅದೇ ಕೆಲಸದಲ್ಲಿದ್ರೆ ಈ ಮನೆಯಲ್ಲಿ ಸೊಸೆಯಾಗಿರೋ ನಿನ್ನ ಕೆಲಸ ಹೊರಟೋಗುತ್ತೆ. ಹುಷಾರಾಗಿರಮ್ಮ. ಯಾಕೆ ಯಾವಾಗ್ಲೂ ನನ್ಗೆ ಹೀಗೆಲ್ಲ ಆಗತ್ತೆ? ಇಲ್ಲೋಡು, ಆದಷ್ಟು ಬೇಗ ಇಬ್ಬರ ಮನೆಯಲ್ಲೂ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ದೀನಿ. ನಿನ್ನ ವಿಷಯನಾ? ಮದ್ವೆ ವಿಷಯ.
ಮಾಸ್ಟರ್ ನ ನೀನ್ ಮದ್ವೆ ಆಗ್ತಿದ್ಯಾ? ಮತ್ತಕ್ಕಮ್ಮ ನಾನ್ ಪ್ರೀತಿ ಮಾಡಿದ್ದು. ಆ ಅಂಕಲ್ ಹೇಗೋ ಸಹಿಸ್ಕೊಂಡ್ 3 ತಿಂಗಳಿದ್ರು, ಈ ಮಾಸ್ಟರ್ 3 ದಿನಾನೂ ಇರಲ್ವೋ ಏನೋ. ಏನೇ ಹೇಳ್ತಿದ್ಯಾ? ಮಾಸ್ಟರ್ ನೆನ್ಪಾಯ್ತು, ಫೀಲ್ ಆಗ್ಬಿಟ್ಟೆ. ತಪ್ಪು ತಪ್ಪು ತಪ್ಪು, ನನ್ನ ಲವರ್ ಬಗ್ಗೆ ನೀನ್ ಯಾಕೆ ಫೀಲ್ ಆಗೋದು? ತಪ್ಪು ತಪ್ಪು. ಅವರು ನಿನ್ಗೆ ಚಿಕ್ಕಪ್ಪ ಆಗೋರು. ಓಹೋ, ನೀನ್ ಹಾಗನ್ಕೊಂಡ್ಯಾ? ಅವ್ರನ್ನ ನೋಡ್ಬೇಕು ಅನ್ನಿಸ್ತಿದೆ ಕಣೆ. ಯಾವಾಗ ಬರ್ತಾರೋ ಏನೋ, ಅಟ್ಲೀಸ್ಟ್ ಅವ್ರ ಧ್ವನಿನಾದ್ರೂ ಕೇಳೋಣ ಅನ್ನಿಸ್ತಿದೆ. ಏನೇ, ಒಂದ್ಸಲ ಫೋನ್ ಮಾಡ್ಕೊಡೆ. ನನ್ನ ಹತ್ರ ಮಾಸ್ಟರ್ ನಂಬರ್ ಇಲ್ಲ ಆಂಟಿ. ನನ್ನ ಹತ್ರ ಇದೆ ಕಣೆ. ಅದ್ಯಾವಾಗ ತಗೊಂಡೆ? ಯಾವಾಗ್ಲೂ ನನ್ ಮನ್ಸಲ್ಲೇ ಸೇವ್ ಮಾಡ್ಕೊಂಡಿದೀನಿ. ಯಪ್ಪ, ನಿಂದು ಮಾಮೂಲಿ ಲವ್ ಅಲ್ಲ ಆಂಟಿ, ಒಂಥರ ಲವ್. ಹಾ, ಈಗ ನಂಬರ್ ಹೇಳು. ಹಾ, 9848 0. ರಿಂಗ್ ಆಗ್ತಿದ್ಯಾ? ಅಯ್ಯೋ, ಇರೋ ಆಂಟಿ, ಕಾಲ್ ಕನೆಕ್ಟ್ ಆಗಾಕ್ಬಿಡು. ಏನಾಯ್ತೆ, ಕನೆಕ್ಟ್ ಆಯ್ತಾ? ಇರೋ ಆಂಟಿ, ಅಷ್ಟ ಅರ್ಜೆಂಟ್ ಯಾಕೆ? ನಾಟ್ ರೀಚಬಲ್ ಅಂತ ಬರ್ತಿದೆ ಆಂಟಿ. ಮತ್ತೆ ಮಾಡೆ, ಮತ್ತೊಂದ್ಸಲ ಮಾಡು. ಹಾ, ಓಕೆ ಓಕೆ. ಕನೆಕ್ಟ್ ಆಯ್ತಾ? ಏನಾಯ್ತೆ? ಇನ್ನೂ ಹಾಗೆ ಬರ್ತಿದೆ ಆಂಟಿ. ಮತ್ತೇನೆ ಮಾಡೋದು? ಹಾ, ಒಂದ್ ಕೆಲ್ಸ ಮಾಡು. ಏನು? ನಿನ್ನ ಏಜ್ನವರು ಆಗಿನ ಕಾಲದಲ್ಲಿ ಆ ಹಂಸ ಪಕ್ಷಿನೂ ಪಾರಿವಾಳನು ರಾಯಭಾರಿಯ ಕಳಿಸ್ತಿದ್ರಂತೆ. ಹಾಗೆ ನೀನು ಟ್ರೈ ಮಾಡು, ನಿನ್ ಲವರ್ಗೆ ರಾಯಭಾರಿ ಕಳಿಸು. ಸರಿನಾ? ಹಾ. ಇದೆಲ್ಲ ನಿಮ್ಮಪ್ಪನಿಗೆ ಕೆಲಸ ಕೊಡಿಸಿದಕ್ಕೋಸ್ಕರನ? ಇಲ್ಲ ಅತ್ತೆ, ಬೇರೆ ಜಾಬ್ ನೋಡ್ಕೊಳ್ಳಿ ಅಂತ ಅಪ್ಪಂಗೆ ಹೇಳ್ತೀನಿ. ಯಾಕೆ ಮತ್ತೆ ನನ್ನ ಮಗನ ಹತ್ರ ಬೈಸ್ಕೊಳಕ? ಅಷ್ಟಕ್ಕೂ ಏನ್ ಅಂದ್ಕೊಂಡಿದ್ದೀರಾ ನೀವು? ಯಾವ ಆಸೆಯಿಂದ ಇದೆಲ್ಲ ಮಾಡ್ತಾ ಇದ್ರ ನೀವು? ನಿಮ್ ಪ್ಲಾನ್ ಏನು? ಏನು ಇಲ್ಲ ಅತ್ತೆ, ನಮ್ ನಡುವೆ ಅಪಾರ್ಥ ಆಗಿದೆ, ಬಿಟ್ರೆ ಏನೂ ಇಲ್ಲ. ಅದನ್ನ ನನ್ನ ಮಗನ ಹತ್ರ ಹೇಳ್ಸಿದ್ಯಲ್ಲ, ಮತ್ತೆ ನೀನ್ ಯಾಕೆ ಹೇಳ್ತಿದ್ಯಾ? ಹೋಗ್ರಿ, ನಿಮ್ಗಿಷ್ಟ ಬಂದಂಗ್ ಮಾಡ್ಕೊಳ್ಳಿ. ಅವರಪ್ಪ ಬಂದ ತಕ್ಷಣ ಊಟ ಬಡ್ಸಕ್ ರೆಡಿ ಆಗಿದ್ದಾಳೆ. ಅದಕ್ಕೆ ವೇಟ್ ಮಾಡ್ತಿದ್ದಾಳೆ ಆಂಟಿ. ಆ ಮೂರ್ತಿನ ಇವತ್ತು ಉಪವಾಸ ಕೆಡಬೇಕು, ಅವನ್ ಹೊಟ್ಟೆ ಉರಿಬೇಕು. ಹೇಗ ಆಂಟಿ? ಹೇಳ್ತೀನಿ. ಅಕ್ಕ, ಬಾಬಾ ನಿಮ್ಮನ್ನ ಕರೀತಿದ್ದಾರೆ ಅನ್ಸುತ್ತೆ. ಹೌದಾ? ಅಯ್ಯೋ, ಅವ್ರಿಗೆ ವಾಟರ್ ಬಾಟಲ್ ಕೊಡದೆ ಮರ್ತೋಗಿದ್ದೆ, ಅದಕ್ಕೆ ಕರಿತಿರ್ಬೇಕು. ಆಂಟಿ, ಬಾ 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 ಬಾ. ಹಾರಿಕಾ, ಲೇ ಹಾರಿಕಾ, ಅಖಿಲ್ ಬನ್ನ. ಇನ್ನು ಬಂದಿಲ್ಲ ಆಂಟಿ. ಅವನ್ಗೆ ಊಟ ಇದೆಯಾ? ಅವ್ರೊಬ್ರಿಗಾಗೋಷ್ಟು ಮಾತ್ರ ಇದೆ ಆಂಟಿ. ಅಯ್ಯೋ, ಅದ್ಯಾಕೆ ಅಷ್ಟು ಕಮ್ಮಿ ಮಾಡಿದ್ಯಾ? ಏನೋ ವಸು ಅಕ್ಕಂಗೆ ಗೊತ್ತು,
ಅಖಿಲ್ ಬಂದ್ಮೇಲೆ ಬಡಿಸುವಂತೆ. ಈಗ ಒಳಗ್ ನಡಿ. ಅಲ್ಲಿ ಯಾಕೆ ನಿಂತಿದ್ದೀರಪ್ಪ? ಕೈ ತೊಳ್ಕೊಳ್ಳಿ, ಊಟ ಬಡಿಸ್ತೀನಿ. ಊಟ ಒಬ್ರಿಗೆ ಮಾತ್ರ ಇದೆ ಅಂತಂದ್ರು, ಈಗ ನಾನ್ ತಿಂದ್ರೆ ಅಖಿಲ್ಗೆ ಇರಲ್ಲ. ಪಾಪ, ಈ ಟೈಮಲ್ಲಿ ಯಾರು ಅಡುಗೆ ಮಾಡ್ತಾರೆ ಅಪ್ಪ? ಏನ್ ಯೋಚನೆ ಮಾಡ್ತಿದ್ದೀರಪ್ಪ? ಊಟ ಮಾಡಿ ಬನ್ನಿ. ಬೇಡಮ್ಮ, ನಾನ್ ತಿನ್ಕೊಂಡೇ ಬಂದೆ. ಇದೇನಪ್ಪ, ಊಟಕ್ಕೆ ಮನೆಗೆ ಬರ್ತಿದ್ರಲ್ಲ? ಲೇಟ್ ಆಯ್ತಲ್ಲಮ್ಮ, ನಾನ್ ರಾತ್ರಿ ಹೊತ್ತು ಬೇಗ ಊಟ ಮಾಡ್ತೀನಿ ಅಂತ ನಿನಗೆ ಗೊತ್ತಲ್ವಾ? ಹೊರಗಡೆ ತಿನ್ಕೊಂಡು ಬಂದೆ. ನಿಂದು ಊಟ ಆಯ್ತಾ? ಆಗ್ಲೇ ಮಕ್ಳಿಗೆ ಬಡಿಸಿ ಅವರು ನಾನು ಊಟ ಮಾಡಿದ್ದೆ. ಸರಿನಮ್ಮ, ನನಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಮ್ಮ. ಗೆಸ್ಟ್ ರೂಮ್ ಅರೇಂಜ್ ಮಾಡಿದ್ದೀನಪ್ಪ, ಆ ರೂಮಿಗೆ ಹೋಗಿ ಮಲ್ಕೊಳ್ಳಿ. ಆಯ್ತಮ್ಮ, ಒಂದು ಬಾಟ್ಲ್ ನೀರು ಕೊಡ್ತೀಯನಮ್ಮ? ಆಯ್ತಪ್ಪ. ಥ್ಯಾಂಕ್ಸ್. ಗುಡ್ ನೈಟ್ ಅಪ್ಪ. ಗುಡ್ ನೈಟ್ ಮಗಳೇ. ಅಪ್ಪ, ಮೂರ್ತಿ ಹೊಟ್ಟೆಗೆ ಹೊಡೆದ್ವಿ, ಇವತ್ತು ಒಂದು ಊಟ. ನೀನ್ ಹೋಗಿ ತಂಗಿರ್ನ ಎಬ್ಸು, ಎಲ್ರಿಗೂ ಒಟ್ಟಿಗೆ ಹಾಲು ಕೊಡ್ತೀನಿ. ಓಕೆ ಮಮ್ಮಿ. ಹೇಳಿ. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ, ನಮ್ಮ ಅಪ್ಪಂಗೆ ಬೇರೆ ಆಫೀಸಲ್ಲಿ ಜಾಬ್ ಕೊಡಿಸ್ತೀರಾ? ನಮ್ಮ ಆಫೀಸಲ್ಲಿ ಏನಾಗಿದೆ ರೀ ಅಂದ್ರೆ, ಅಪ್ಪ ಕಷ್ಟ ಪಡ್ತಿದಾರೋ ಏನೋ, ಜೊತೆಗೆ ಪದೇ ಪದೇ ಮನೆಗೆ ಬರ್ತಿರ್ಬೇಕಾಗತ್ತೆ, ಅದಕ್ಕೇನೆ. ನಮ್ಮಮ್ಮ ಏನಾದ್ರೂ ಅಂತಾರೆ ಅಂತ ಅನ್ಕೊಳ್ತಾ ಇದೀರಾ? ಅತ್ತೆ ಏನಂತಾರೋ ಅಂತ ಅಲ್ಲ ರೀ, ಒಬ್ಬ ಅತಿಥಿ ಆಗೋ ಬಂಧು ಆಗೋ ಅಪ್ಪ ಮನೆಗೆ ಬಂದ್ರೆ ಚೆನ್ನಾಗಿರತ್ತೆ, ಆದ್ರೆ ಒಬ್ಬ ಕೆಲ್ಸಕಾರನಾಗಿ ಬರೋದು ಅವ್ರಿಗೆ ಕಷ್ಟ ಆಗತ್ತೆ ಏನೋ ಅಂತ. ಅರ್ಥ ಆಯ್ತು ಹೊಸವ್ರೆ, ಆದ್ರೆ ಅಂಕಲ್ ನಮ್ಮ ಹತ್ರ ಇದ್ರೆ ಸೇಫ್. ಹಾಗೇನೆ ಆಫೀಸ್ ಸೇಫ್ ಅಂತ ಅವ್ರು ಅನ್ಕೊಂಡಿದಾರೋ ಏನೋ ರೀ. ಹೊರಗಡೆ ಪರಿಸ್ಥಿತಿನೂ ಸರಿ ಇಲ್ಲ ಹೊಸವ್ರೆ, ಕೆಲಸ ಜಾಸ್ತಿ, ಸ್ಯಾಲ್ರಿ ಕಮ್ಮಿ, ಅಂಕಲ್ ವಯಸ್ಸು, ಆರೋಗ್ಯ ನೋಡಿದ್ರೆ ಜಾಸ್ತಿ ವರ್ಕ್ ಮಾಡಕ್ಕಾಗಲ್ಲ, ಕಮ್ಮಿ ಸ್ಯಾಲ್ರಿಯಿಂದ ಸರ್ವೈವ್ ಆಗೋಕ್ಕಾಗಲ್ಲ. ಎಲ್ಲ ಯೋಚನೆ ಮಾಡೇನೆ, ನಮ್ಮ ಆಫೀಸಲ್ಲೇ ನಮ್ಮ ಜೊತೆಗೆ ಇದ್ರೆ ಅಂಕಲ್ ತುಂಬಾ ಚೆನ್ನಾಗಿರ್ತಾರಂತ ಕೆಲಸ ಕೊಟ್ಟೆ. ನೀವು ಸುಮ್ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ಬೇರೆ ಕಾರಣನೇ ಇರ್ಬೋದು. ಆದರೆ ಅದಕ್ಕೆ ಇಷ್ಟೊಂದು ಭಯಪಡೋ ಅಗತ್ಯ ಏನಿಲ್ಲ, ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಟೇಕ್ ಇಟ್ ಈಸಿ. ಹರಿಕಾ, ನನ್ಗೆ ಕಾಫಿ ಕೊಡ್ತೀರಮ್ಮ? ನಾನ್ ತಗೊಂಡ್ ಬರ್ತೀನಿ ಗ್ರಾನಿ. ಓಹೋ, ನಿನ್ ಮುದ್ದಿನ ಮೊಮ್ಮಗಳು ಕಾಫಿ ಕೊಡ್ತಾಳಂತೆ ಅದ್ಕೆ. ಸುಮ್ನೆ ಕುತ್ಕೊಂಡು ಬೋರ್ ಹೊಡಿತಿದ್ದೆ ಗ್ರಾನಿ, ನನ್ ಫ್ರೆಂಡ್ಸ್ ಎಲ್ಲ ಪೇಂಟಿಂಗ್ ಕ್ಲಾಸಿಗೆ ಹೋಗ್ತಿದ್ದಾರೆ, ನಾನು ಹೋಗ್ತೀನಿ ಗ್ರಾನಿ, ಪ್ಲೀಸ್ ಗ್ರಾನಿ. ಸಡನ್ ಆಗಿ ಏನ್ ಇವಳು ಪೇಂಟಿಂಗ್ ಕ್ಲಾಸ್ ಅಂತಿದ್ದಾಳಲ್ಲ, ಆ ನೆಪ ಇಟ್ಕೊಂಡು ಬಾಯ್ ಫ್ರೆಂಡ್ ನ ಮೀಟ್ ಮಾಡ್ಬೇಕಂತಾನು ಏನು? ಪ್ಲೀಸ್ ಗ್ರಾನಿ, ಪೇಂಟಿಂಗ್ ಕಲ್ತ್ಕೋತೀನಿ, ಪ್ಲೀಸ್ ಗ್ರಾನಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅದಕ್ಕೆ ಯಾಕೆ ಇಷ್ಟೊಂದು ಕೇಳ್ಕೊತಾ ಇದೀಯಾ? ಹೋಗು. ಥ್ಯಾಂಕ್ ಯು ಗ್ರಾನಿ. ಬೇಡ ಅತ್ತೆ. ಯಾಕ್ ಬೇಡ? ಅವಳು ಪೇಂಟಿಂಗ್ ಕಲ್ತ್ಕೊಂಡ್ರೆ ತಪ್ಪೇನಿದೆ? ಈ ನಡುವೆ ಶ್ರಾವ್ಯ ಏನ್ ಮಾಡಿದ್ರು ವಸು ತಪ್ಪು ಅಂತಿದ್ದಾಳಕ್ಕೆ. ಹಾಲಿಡೇಸ್ ಅಲ್ಲೂ ಕ್ಲಾಸಸ್ ಯಾಕೆ ಶ್ರಾವ್ಯ? ಸುಮ್ನೆ ಕುತ್ಕೊಂಡು ಏನ್ ಮಾಡ್ಲಿ? ಅಡ್ಗೆ ಕಲ್ತ್ಕೋ. ವಾಟ್? ಹೆಣ್ಮಕ್ಳಿಗೆ ಏನ್ ಬಂದ್ರು ಬರ್ದೇ ಇದ್ರು ಅಡ್ಗೆ ಕೆಲ್ಸ ಗೊತ್ತಿರ್ಬೇಕಲ್ವಾ?
ಮನೇನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಪ್ಲೀಸ್ ಗ್ರಾನಿ, ನಾನ್ ಪೇಂಟಿಂಗ್ ಕ್ಲಾಸ್ಗೆ ಹೋಗ್ತೀನಿ, ಅಡುಗೆ ಆಮೇಲೆ ಕಲ್ತ್ಕೋತೀನಿ. ಹೆಣ್ಮಕ್ಳು ಒಬ್ಬೊಬ್ಳೆ ಹೊರಗೆ ಹೋಗೋದು ಒಳ್ಳೇದಲ್ಲ ಶ್ರಾವ್ಯ. ನಾನೇನ್ ಚಿಕ್ಕ ಮಗು ಅಲ್ಲ, ಹಾಸ್ಟೆಲ್ ಅಲ್ಲಿ ಇದ್ದು ಓದ್ಕೋತಿದ್ದೀನಿ. ಹಾಸ್ಟೆಲ್ ಅಲ್ಲಿ ಇರೋದೇ ಬೇರೆ, ಈ ತರ ಹೊರಗ್ ಹೋಗೋದೇ ಬೇರೆ. ಏನ್ ಬೇರೆ, ಎಲ್ಲದಕ್ಕೂ ಬೇಡ ಅಂತಿರಲ್ಲ, ಅಷ್ಟಕ್ಕೂ ನೀವ್ ಯಾರು ನನಗ್ ಹೇಳಕ್ಕೆ? ಶ್ರಾವ್ಯ, ಚಿಕ್ಕಪ್ಪ, ನಾನ್ ಪೇಂಟಿಂಗ್ ಕಲಿತೀನಿ ಅಂತಂದ್ರೆ ಚಿಕ್ಕಮ್ಮ ಬೇಡ ಅಂತಿದ್ದಾರೆ. ಮನೆಯಲ್ಲೇ ಇದ್ದು ಆನ್ಲೈನ್ ಕ್ಲಾಸ್ ಇಂದ ಪೇಂಟಿಂಗ್ ಕಲಿಬಹುದು, ಹೊರಗೋಗೋ ಅವಶ್ಯಕತೆ ಏನಿಲ್ಲ. ಹೋದ್ರೆ ತಪ್ಪೇನು ಅಭಿ, ನೀನು ವಸು ತರನೇ ಮಾತಾಡ್ತಿದ್ಯಾ? ಅತ್ತೆ, ಅವ್ರು ಯೋಚನೆ ಮಾಡಿ ಮಾತಾಡಿದ್ದು. ನೀವೇ ಏನು ಯೋಚಿಸ್ತಾನೆ ಮಾತಾಡ್ತಾ ಇರೋದು? ಪೇಂಟಿಂಗ್ ಕಲಿಬೇಕು ಅಂತ ಇವಳು ಆಸೆ ಪಡ್ತಿದ್ದಾಳೆ. ಅಮ್ಮ, ಅದಕ್ಕೆ ಬೇರೆ ದಾರಿ ಇದೆ ಅಮ್ಮ. ಹೊರಗೆ ಪರಿಸ್ಥಿತಿ ಸರಿ ಇಲ್ಲ, ಕಾಲೇಜು ಹಾಸ್ಟೆಲ್ ಇರೋ ಸೇಫ್ಟಿ, ಆಚೆ ಪ್ರೈವೇಟ್ ಕ್ಲಾಸ್ ಅಲ್ಲಿ ಇರಲ್ಲ. ನೀನ್ ಹೇಳಿದ್ದು ನಿಜಾನೇ ಅಭಿ, ಎಲ್ಲ ಯೋಚನೆ ಮಾಡೇ ವಸು ಹೇಳಿರ್ಬೇಕು. ಮನೇಲಿ ಇದ್ದು ಕಲಿಯಮ್ಮ. ಇಷ್ಟ ಆಗಿರೋ ಪೇಂಟಿಂಗ್ ಬೇಡ ಅಂತಿದ್ದೀರಾ, ಅಡುಗೆ ಕಲೆ ಅಂತಿದ್ದೀರಾ, ನನಗ್ ಫ್ರೀಡಮ್ ಇಲ್ವಾ? ಸುಖ ಸುಮ್ನೆ ಈ ಮನೆಗೆ ಬಂದೆ. ಛೇ, ಸುಖ ಸುಮ್ನೆ ನಾವು ಶ್ರಾವಿನ್ಗೆ ಬೇಜಾರ್ ಮಾಡಿದ್ವೋ ಏನೋ, ಕ್ಲಾಸಿಗೆ ಕಳ್ಸಿದ್ರೆ ಚೆನ್ನಾಗಿರ್ತಿತ್ತು. ಆಮೇಲೆ ನಾವು ದುಃಖ ಪಡಬಾರ್ದು ಅಂದ್ರೆ ಈಗ ಅವಳು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅತ್ತೆ. ನೀನ್ ಹೊರಗಡೆ ಹೋದ್ರೆ ಒಳ್ಳೇದು, ಶ್ರಾವ್ಯ ಹೋದ್ರೆ ಒಳ್ಳೇದಲ್ವಾ? ವಸು ಬಂದಿದ್ದು ನಮ್ಮ ಆಫೀಸ್ಗೆ ಅತ್ತೆ, ಅದಲ್ದೆ ನಾನು ಅವ್ರ ಜೊತೆಗೆ ಇದ್ದೆ. ಶ್ರಾವ್ಯ ಹೊರಗಡೆ ಹೋದ್ರೆ ಏನಾಗುತ್ತ ಅಭಿ? ಎಷ್ಟು ಒಳ್ಳೆ ಭಾವನೆ ಇರೋ ನೀನು ಯಾಕೆ ಹೀಗ್ ಮಾತಾಡ್ತಾ ಇದೀಯಾ? ಹೊರಗೆ ಇವ್ರ ತರ ಒಳ್ಳೆ ಮನ್ಸಿರೋರು ತುಂಬಾ ಕಮ್ಮಿ ಜನ ಇದ್ದಾರೆ ಅತ್ತೆ. ಹೆಣ್ಮಕ್ಳನ್ನ ಗೌರವದಿಂದ ನೋಡೋ ಕಣ್ಗಳು ತುಂಬಾ ಕಮ್ಮಿ. ಹಾಸ್ಟೆಲ್ ಅಲ್ಲಿ ಕಾಲೇಜಲ್ಲಿರೋ ಸೇಫ್ಟಿ, ಹೆಣ್ಮಕ್ಳಿಗೆ ಪ್ರೈವೇಟ್ ಕ್ಲಾಸ್ಗಳಲ್ಲಿ ಇರಲ್ಲ. ಎಲ್ರೂ ಅವ್ರ ಹುಷಾರಲ್ಲಿ ಅವರಿರ್ಬೇಕು. ಅದಕ್ಕೆ ಶ್ರಾವ್ಯನ ಹೊರಗಡೆ ಕಳ್ಸೋದ್ ಬೇಡ ಅಂತ ಹೇಳಿದ್ವಿ ಹೊರತು ಅದ್ಬಿಟ್ರೆ ಬೇರೆ ಉದ್ದೇಶ ಇಲ್ಲಮ್ಮ. ಸರಿ, ಹೇಗಿದ್ರು ಅವಳು ಪೇಂಟಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ದಾಳೆ, ಒಬ್ಬ ಮಾಸ್ಟರ್ನ ಕರೆಸಿ ಮನೆಯಲ್ಲೇ ಕಲ್ಸಿದ್ರಾಯ್ತು. ಹೌದು ಅಭಿ, ಇದು ಒಳ್ಳೆ ಐಡಿಯಾನೇ. ಶ್ರಾವ್ಯಂಗೆ ಪೇಂಟಿಂಗ್ ಕಲಿಬೇಕು ಅಂತಿರೋದ್ ಬಿಟ್ರೆ ಹೊರಗ್ ತಿರ್ಗಾಡ್ಬೇಕು ಅಂತೇನಲ್ವಲ್ಲ? ಏನಮ್ಮ ಶ್ರಾವ್ಯ, ಮಾಸ್ಟರ್ನ ಕರೆಸ್ತೇನೆ, ಮನೇಲೆ ಪೇಂಟಿಂಗ್ ಕಲಿ, ಸರಿನಾ? ಓಕೆ ಗ್ರಾನಿ. ಮಾ, ಇನ್ನೇನಾದ್ರೂ ಹೇಳಿದ್ದೀಯಾ? ಇನ್ನೇನು ಇಲ್ಲ ಅಭಿ, ಶ್ರಾವ್ಯ ಪ್ರಾಬ್ಲಮ್ ಬಗೆಹರಿತು, ಖುಷಿಯಾಗಿದ್ದಾಳೆ. ಅದಕ್ಕೆ ನೀವೇನಾದ್ರೂ ಹೇಳ್ಬೇಕಾ? ಏನಿಲ್ಲ ಅಭಿ.
ನನ್ ಕಡೆ ಯಾಕ್ ನೋಡ್ತಿದ್ಯಾ ಅಭಿ? ನಾನೇನ್ ಹೇಳಿ, ಹೇಳಕ್ ನಾನ್ ಯಾರು? ಹೊರಗ್ ಹೋಗಿ ರಾಹುಲ್ ನ ಭೇಟಿ ಮಾಡೋಣ ಅನ್ಕೊಂಡ್ರೆ ರಾಕ್ಷಸಿ ಚಿಕ್ಕಮ್ಮ ಚಿಕ್ಕಪ್ಪ ಹೀಗ್ ಮಾಡ್ಬಿಟ್ರಲ್ಲ, ಈಗ ರಾಹುಲ್ ಏನ್ ಹೇಳಿ? ನೀನು ಪೇಂಟಿಂಗ್ ಕಲಿಸ್ಬೇಕಾಗಿರೋದು ಈ ಹುಡುಗಿಗೆ. ಹೆಸರು ಶ್ರಾವ್ಯ. ಹಲೋ ಶ್ರಾವ್ಯ. ಹಲೋ ಸರ್. ಸರಿ ಸರಿ, ಒಳಗೆ ನಡೀರಿ. ಪಾವನಿ, ಪೇಂಟಿಂಗ್ ಮಾಸ್ಟರ್ ಬಂದಿದ್ದಾರೆ, ಕಾಫಿ ತಗೊಂಡ್ ಬಾ. ಕೂತ್ಕೊಳ್ಳಪ್ಪ. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ, ನೀವು ನಿಜವಾಗ್ಲೂ ಆರ್ಟಿಸ್ಟಾ? ಆರ್ಟಿಸ್ಟ್ ಅಲ್ವಾ, ಯಾವುದೋ ಆರ್ಟ್ ಎಕ್ಸಿಬಿಷನ್ ಅಲ್ಲಿ ನೋಡಿರ್ತೀರ. ಯಾಕಮ್ಮ ಅನುಮಾನ? ಆರ್ಟಿಸ್ಟ್ ಅಲ್ಲದೆ ಇದ್ರೆ ಪೇಂಟಿಂಗ್ ಕಲಿಸ್ತೀನಿ ಅಂತ ಯಾಕೆ ಬರ್ತಾನೆ? ಹೊಸೋರೆ, ಪೇಂಟಿಂಗ್ ಕಲಿಸಕ್ಕೆ ಆರ್ಟಿಸ್ಟ್ ಬೇಕು ಅಂತ ನಾನೇ ಇನ್ಸ್ಟಿಟ್ಯೂಟ್ಗೆ ಕಾಲ್ ಮಾಡಿದ್ದೆ. ಅವರೇ ಕಳಿಸಿರ್ಬೇಕು. ಹೌದು ಸರ್, ಇನ್ಸ್ಟಿಟ್ಯೂಟ್ ಅವರೇ ಫೋನ್ ಮಾಡಿ ಈ ಅಡ್ರೆಸ್ನ ಹೇಳಿದ್ರು. ಹುಷಾರಾಗಿ ಪೇಂಟಿಂಗ್ ಕಲಿಸಿ. ಓಕೆ ಸರ್. ಓಕೆ. ನಮ್ಮಮ್ಮ ಸರ್. ಹಲೋ ಅಮ್ಮ. ಅಮ್ಮ, ಇವ್ರ ಪೇಂಟಿಂಗ್ ಮಾಸ್ಟರ್. ನಮ್ ಶ್ರಾವ್ಯಂಗೆ ಚೆನ್ನಾಗಿ ಪೇಂಟಿಂಗ್ ಹೇಳ್ಕೊಡ್ಬೇಕು. ಖಂಡಿತ ಮೇಡಮ್. ನೀವು ಎಷ್ಟು ವರ್ಷದಿಂದ ಪೇಂಟಿಂಗ್ ಮಾಡ್ತಿದ್ದೀರಾ? 3-4 ಇಯರ್ಸ್ ಇಂದ ಮೇಡಮ್. ನಿಮ್ ಪೇಂಟಿಂಗ್ಸ್ ನ ಯಾವತ್ತಾದ್ರೂ ಎಕ್ಸಿಬಿಷನ್ ಅಲ್ಲಿ ಇಟ್ಟಿದ್ದೀರಾ? ಹಾ, ತುಂಬಾ ಇಟ್ಟಿದ್ದೀನಿ ಮೇಡಮ್. ನಿಮಗೆ ತುಂಬಾ ಹೆಸರು ಕೊಟ್ಟಿರೋ ಪೇಂಟಿಂಗ್ ಯಾವುದು? ಏನಮ್ಮ ನಿನ್ನ ಇಂಟರ್ವ್ಯೂ? ಹೊರಗಡೆ ಹೋಗಿ ಪೇಂಟಿಂಗ್ ಕಲಿತೀನಿ ಅಂದ್ರೆ ಬೇಡ ಅಂದೆ, ಮನೆಗೆ ಬಂದು ಪೇಂಟಿಂಗ್ ಕಲಿಸ್ತೀನಿ ಅಂದ್ರೆ ಅವ್ರ ಬಗ್ಗೆ ಅನುಮಾನ ಪಡ್ತಿದ್ಯಾ? ಈಗ ನಿನ್ನ ಉದ್ದೇಶ ಆದ್ರೂ ಏನು? ಶ್ರಾವ್ಯ ಪೇಂಟಿಂಗ್ ಕಲಿಬೇಕೋ ಬೇಡವೋ?